ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ಲೋಕಸಭೆ ಚುನಾವಣೆ ಕಣ ಹುರಿಗೊಂಡಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿ ಪಕ್ಷಗಳು ತಮ್ಮ ಹುರಿಯಾಳುಗಳನ್ನು ಈಗಾಗಲೇ ಫೈನಲ್ ಮಾಡಿ ಪ್ರಚಾರ ಕೂಡ ಭರ್ಜರಿಯಾಗಿ ನಡೆಸಿವೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಆಕಾಂಕ್ಷಿಗಳು ಸಿಡ್ದೆದ್ದಿದ್ದು ಸ್ವಪಕ್ಷಗಳ ವಿರುದ್ಧವೇ ತೊಡೆ ತಟ್ಟಿದ್ದಾರೆ. ಉಭಯ ಪಕ್ಷಗಳ ನಾಯಕರಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಬಂಡಾಯದ ಅಭ್ಯರ್ಥಿಗಳ ಕೆಂಡದಂತ ಮಾತುಗಳಿಗೆ ವರಿಷ್ಠ ನಾಯಕರೇ ಬೆಚ್ಚಿ ಬಿದ್ದಿದ್ರು. ಆದರೆ ಸದ್ಯ ಹಲವೆಡೆ ಬಂಡಾಯ ಎದ್ದವರಿಗೆ ಬರಪೂರ್ ಆಫರ್ ನೀಡಿ ಅವರ ಅಸಮಾಧಾನ ಶಮನಗೊಳಿಸುವಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಸಕ್ಸಸ್ ಆಗಿದೆ ಎನ್ನಬಹುದು. ಹೌದು, ಲೋಕಸಭೆ ಚುನಾವಣೆಗೆ ಟಿಕೆಟ್ ಸಿಗದ ಕಾರಣ ಮುನಿಸಿಕೊಂಡಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ 2019 ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಅವರು ದಿಢೀರ್ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ಬಿಕ್ಕಟ್ಟು ಬಹುತೇಕ ಶಮನವಾದಂತೆ ಕಾಣುತ್ತಿದೆ. ಯಾಕೆಂದರೆ ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತರಿಸುತ್ತಿದ್ದ ವೀಣಾ ಕಾಶಪ್ಪನವರು ಇದೀಗ ಕಾಂಗ್ರೆಸ್ ಬೃಹತ್ ಮೆರವಣಿಗೆಯಲ್ಲಿ ಪತಿಯೊಂದಿಗೆ ಕಾಣಿಸಿಕೊಳ್ಳುವ ಜೊತೆಗೆ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಗೆಲುವಿಗೆ ಶ್ರಮಿಸುವ ಮಾತನ್ನ ಕೊಟ್ಟಿದ್ದಾರೆ. ವೀಣಾಗೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಕೈತಪ್ಪಿತ್ತು, ಹೀಗಾಗಿ ಸಹಜವಾಗಿ ಅವರು ಕೋಪಗೊಂಡಿದ್ದರು. ಸದ್ಯ ಜಿಲ್ಲಾ ನಾಯಕರ ಶಿಫಾರಸು ಪಟ್ಟಿಯಲ್ಲಿ ಅವರ ಹೆಸರಿರಲಿಲ್ಲ ಎಂಬುದು ಕೆಪಿಸಿಸಿ ವಿವರಣೆಯಾಗಿದೆ. ಕೆಪಿಸಿಸಿಯಿಂದ ನಮಗೆ ಹೆಸರೇ ಬಂದಿಲ್ಲ ಎಂಬುದು ಎಐಸಿಸಿ ವಾದವಾಗಿತ್ತು. ಇದರಿಂದ ನೊಂದಿದ್ದ ವೀಣಾ ಬೆಂಬಲಿಗರ ಸಭೆ ನಡೆಸಿದರು. ಈ ನಡುವೆ ಬೆಂಗಳೂರಿನಲ್ಲಿ ಸ್ವತಃ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಂಧಾನ ನಡೆದರೂ ಕೂಡ ವೀಣಾ ಮುನಿಸು ಶಮನವಾಗಿರಲಿಲ್ಲ. ಆದರೆ ಅವರ ಪತಿ ವಿಜಯಾನಂದ ಅವರು ಪಕ್ಷದ ಪರ ಪ್ರಚಾರ ಆರಂಭಿಸಿದರು, ವೀಣಾ ಕಾಣಿಸಿಕೊಂಡಿರಲಿಲ್ಲ. ದಾವಣಗೆರೆಯಲ್ಲಿ ವಾರಗಳ ಕಾಲ ತಂದೆ ತಾಯಿ ಜೊತೆಗಿದ್ದ ಅವರು ಶುಕ್ರವಾರ ಮಧ್ಯಾಹ್ನ ಕಾಂಗ್ರೆಸ್ ಮೆರವಣಿಗೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಅವರಿಗೆ ಸಿಎಂ ಮತ್ತು ಡಿಸಿಎಂ ಒಂದು ಆಫರ್ ಅನ್ನು ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಹೌದು, ವೀಣಾಗೆ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಹಾಲಿ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರಕ್ಕೆ ನೇಮಕಗೊಂಡಿದ್ದಾರೆ. ಹಾಗಾಗಿ ಈ ಹಿಂದೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗಾಗಿ ದಿಲ್ಲಿಯವರೆಗೆ ಎಡ ತಾಕಿದರೂ ಕೂಡ ಕೈಕೊಟ್ಟಿದ್ದರಿಂದ ವೀಣಾ ಕಾಶಪ್ಪನವರು ಕಂಗಾಲಾಗಿದ್ದರು. ಸಿಎಂ ಸಂಧಾನದ ಬಳಿಕ ಪತಿ ವಿಜಯಾನಂದ ಕಾಶಪ್ಪನವರು ಪಕ್ಷದ ಪರ ಕೆಲಸ ಮಾಡುವುದಾಗಿ ಹೇಳಿದರು. ಪತ್ನಿ ವೀಣಾ ನಡೆ ಮಾತ್ರ ಇನ್ನೂ ನಿಗೂಢವಾಗಿತ್ತು. ಎರಡು ಬಾರಿ ಬೆಂಬಲಿಗರ ಸಭೆ ನಡೆಸಿದ್ದು ಬಳಿಕ ಇದೀಗ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಕಣಕ್ಕಿಳಿದಿದ್ದು ವೀಣಾ ಹಕ್ಕ ಪ್ರಚಾರಕ್ಕೆ ಬಂದು ಸಂಯುಕ್ತ ಕೈ ಬಲಪಡಿಸಿದ್ದಾರೆ. ಹೀಗಾಗಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗದ್ದಿ ಗೌಡರಿಗೆ ಸೋಲಿನ ಭೀತಿ ಎದುರಾಗಿದೆ ಎಂಬ ಮಾತುಗಳು ಕ್ಷೇತ್ರದಲ್ಲಿ ಕೇಳಿಬರುತ್ತಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.